ಓಕೆ ಮತ್ತೆ ಇವತ್ತು ಬಯಲುಸೀಮೆ ಸಾವಿರ ಕೃಷಿಕರ ಸಂಘ ಒಂದು ಮಂಡ್ಯದಲ್ಲಿ ಇದ್ದೀವಿ ಇಲ್ಲಿ ಯಾವುದೋ ಒಂದು ರಿಯಲ್ ಸ್ಟಾರ್ಗಳಿಲ್ಲ ಎಲ್ಲ ರಿಯಲ್ ಸ್ಟಾರ್ಗಳೇ ಇರೋದು ದೇಶದ ಬೆನ್ನೆಲುಬು ರೈತ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಸರ್ ಹತ್ರ ಬಯಲುಸೀಮೆ ಸಾವಿರ ಕೃಷಿಕರ ಸಂಘ ಅಂತ ಏನಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ರು ಅಂತ ಇವರು ತುಂಬಾ ಜನಗಳಿಗೆ ಗೊತ್ತು ಗೌಡ್ರುಗಳು ಬೇರೆ ಬೇರೆ ಕಡೆಗೆ ಎಲ್ಲ ಕಳಿಸ್ತಾ ಇದ್ರು ನಾನು ಅಂತ ಸುರೇಂದ್ರರೇ ನಾವು ಇಲ್ಲಿ 20 ಜನ ಆರ್ಗಾನಿಕ್ ಅಲ್ಲಿ ಬೆಲ್ಲ ಬೆಳೆಯೋದು ಆದ್ರೆ ಇಲ್ಲಿ ಕೋಟಿ ಗಟ್ಟಲೆ ಕೆಜಿ ಎಲ್ಲ ಕಡೆಗೂ ಹೋಗುತ್ತೆ ಅದು ಎಲ್ಲಿಂದ ಆರ್ಗಾನಿಕ್ ಬರುತ್ತೆ ಏನು ಅಂತ ಅದರ ಬಗ್ಗೆ ಕೇಳೋಣ ಸರ್ ನಮಸ್ತೆ ನಾನು ತಡ್ರೆ ಒಂದು ಫೋಟೋ ಹೊಡ್ಕೊಂಡ್ಬಿಡ್ತೀನಿ ತುಂಬಾ ಜನಗಳು ಇರ್ತಾರೆ ಎಲ್ಲರೂ ಬರ್ತಾರೆ ಯಾರ್ಯಾರ ಮನೆನ ರಾಜಕೀಯಗಳತ್ರ ಹೋಗ್ತಾರೆ ಸುಮ್ಮನೆ ಬರದೇ ತಡ ಅವ್ರ ಮನೆಗೆ ಹೋದ್ರೆ ಒಂದು ಮೀಟು ಸಿಗಲ್ಲ ಹಿಂದಿ ಸೆಕ್ರೆಟರಿ ದಬ್ಬುತ್ತಾರೆ ಆ ಫಿಲಂ ಸರ್ ಮನೆತ್ರ ಹೋಗ್ತಾರೆ ಅವ್ರ ಕೈಗೆ ಸಿಗಲ್ಲ ಸುಮ್ಮನೆ ಎಲ್ಲ ದಾರಿಲಿ ಹೋದಾಗ ಸುಮ್ಮನೆ ಒಂದು ಫೋಟೋಕ್ಕೆ ನಾವು ಇಲ್ಲಿ ಮನೆಗೆ ಬಂದ್ರೆ ಒಳ್ಳೆ ಊಟ ಆಗುತ್ತೆ ಮಟನ್ ಊಟ ಚಿಕನ್ ಊಟ ಕಾಫಿ ಎಲ್ಲರ ಮನೆ ಸಿಗುತ್ತೆ ಬೋರೆಗಳ ಮನೆಗೂ ಹೋಗಿದ್ವಿ ಒಳ್ಳೆ ಅವ್ರ ಸಣ್ಣಕ್ಕಿಂತ ಊಟ ಮಾಡಿ ಕಳಿಸ್ತಾರೆ ಅದು ರೈತರದು ಜನಗಳಿಗೆ ನಿಜವಾದ ಕೊಡ್ತಾರೆ ಫೇಕ್ ಹಿಂದೆ ಓಡ್ತಾರೆ ಅದ್ರ ಬಗ್ಗೆ ನಾನೇ ಒಂದು ಫೋಟೋ ಹೊಡ್ಕೊತೀನಿ ನೆಕ್ಸ್ಟ್ ತುಂಬಾ ಜನ ಹೇಳ್ತಾರೆ ಹಂಗೆ ಯಾರ್ಯಾರೋ ಸ್ಟಾರ್ಗಳ ಮುಂದೆ ನಿಲ್ಸ್ಕೊಂಡು ನಂಗೆ ಅವಾಜ್ ಹಾಕಿ ಬರ್ತಾರೆ ಅದಕ್ಕೆ ಅಂತ ನೀವು ಆಫೀಸಿಗೆ ಬಂದು ಮಾತಾಡ್ರಯ್ಯ ನನ್ನ ಹತ್ರ ವಾ ಎಲ್ಲ ರಸಿಗ ಅಂತ ನಾವೆಲ್ಲರೂ ನೀವು ಬರ್ತಾರೆ ನೀವು ಕೇಳ್ಬೋದು ಬೆಲ್ಲ ಏನಾದ್ರೂ ಗೌಡ್ರೆ ಏನಕ್ಕೆ ಹಿಂಗೆ ಮೋಸ ಮಾಡಿದ್ರಾ ಆಮೇಲೆ ಗೌಡ್ರು ಕೇಳ್ಬೋದು ನಮ್ದು ಇಲ್ಲ ಅಕ್ಕಿ ಸರಿ ಇಲ್ಲ ಅದು ಏನಕ್ಕೆ ಸರಿ ಇಲ್ಲ ಅಂತ ಕೇಳ್ಬೋದು ನೀವು ಆನ್ಸರ್ ಮಾಡ್ತೀರಿ ಇವ್ರದೊಂದು ಪ್ರಾಡಕ್ಟ್ ಇದೆ ಏನು ಅದೊಂದು ಪ್ರಾಬ್ಲಮ್ ಆದರೆ ರೀಪ್ಲೇಸ್ ಆದ್ರೆ ಮಾಡಿ ಕೊಡ್ತೀರಾ ತಗೆ ಆದರೆ ಆ ಥರ ಇರುತ್ತೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ತುಂಬ ಜನ ನಮ್ಮ ಸಹೋದರುಗಳು ಒಂದು ಕಣ್ಬಿಟ್ಟು ನೋಡ್ಬೇಕಾಗುತ್ತೆ ಅದಕ್ಕೆ ಹೇಳ್ತೀನಿ ಒಂದು ಎಜುಕೇಷನ್ ಆಗಿ ಅಂತ ಏನೇ ಆಗಲಿ ನೀವು ಕೈಗೆ ಸಿಗೋರ್ನ ಅಂಥವ್ರನ್ನ ಒಂದು ಇಷ್ಟಪಡಿ ಅಂತ ಹೇಳ್ತಾ ನಾನು ಒಂದು ಫೋಟೋ ಹೊಡ್ಕೊಂಡು ತುಂಬ ಜನ ನನಗೆ ಹೇಳ್ತಾ ಇರ್ತಾರೆ ರೀಲಾಗಿ ಮಾತಾಡೋಣ ಇಲ್ಲಿ ಯಾವುದೋ ರಿಯಲ್ ನಡೆಯಲ್ಲ ನಾನು ಯಾವುದೇ ಥರದ ಇವ್ರಿಗೆ ಹೇಳ್ಕೊಟ್ಟು ಇಲ್ಲ ಅವ್ರದೇ ಒಂದು ಖುಷಿಯಾಗಿ ಅಂಗಡಿ ಓಪನ್ ಮಾಡಿರೋದು ಏನಕ್ಕೆ ಅಂದರೆ ಯಾರೋ ವಿದೇಶದಲ್ಲಿದ್ದು ಇಲ್ಲಿ ಬಂದು ಅವರೆಲ್ಲ ಅಲ್ಲೆಲ್ಲ ತೀಟೆಗಳು ತಿರ್ಸ್ಕೊಂಬಿಟ್ಟು ಇಲ್ಲಿ ಬಂದು ಒಂದು 50 ಕೋಟಿ ಶೋ ಕೊಟ್ಬಿಟ್ಟು ಶೋ ಆಫ್ ತೋರಿಸಿ ನಾನು ಅಂಗಡಿ ಮಾಡಿದೆ ಅಂತ ಕೆಮಿಕಲ್ ಫುಡ್ನ ಬೇರೆ ಕಡೆ ಕಳ್ಸೋದಕ್ಕಿಂತ ಅವರು 50 ಕೋಟಿ ಅಷ್ಟು ದುಡ್ಡು ಮಾಡೋರು ಇಲ್ಲಿ ಜನಗಳಿಗೆ 1 ಕೋಟಿ ಅಂತೀರ ಅಲ್ಲೇ 60 ಜನ ರೈತರುಗಳು ಉದ್ಧಾರ ಆಗೋಯ್ತಾರೆ ಸುಮ್ಮನೆ ಶೋ ಆಫ್ ಕೊಡ್ತಾ ಇರ್ತಾರೆ ಟೈಮ್ ಪಾಸ್ಗೆ ನಿಜವಾದ ರೈತರುಗಳು ಇತ್ತವ್ರು ಇರ್ತಾರೆ ಎಲೆ ಮರ ಕೈತಾರ ಒಂದು ಟೀಮಲ್ಲಿ ಪ್ಯೂರಾಗಿ ಆರ್ಗಾನಿಕ್ ಬೆಲ್ಲ ಇರ್ಬೋದು ಅಕ್ಕಿ ಇರ್ಬೋದು ಬಾಳೆಹಣ್ಣು ಇರ್ಬೋದು ನಿಮಗೆ ಎಲ್ಲ ಥರದ ಅಕ್ಕಿ ಹುಣಸೆಹಣ್ಣು ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ಕು ನಿಮಗೆ ಏನೇ ಬೇಕು ಅಂದರೆ ಈಗ ಎಲ್ಲ ತುಂಬ ಅಂಗಡಿ ಇದೆಯಾ ಅಲ್ಲಿದೆಯಾ ಅಂದರೆ ವಿತ್ ಲೈಸೆನ್ಸ್ಡ್ ಅಂಗಡಿ ಮಾಡಿದ್ದಾರೆ ಯಾವುದೇ ಗೌರ್ಮೆಂಟಿಂದ ಇಲ್ಲ 55 ಜನ ರೈತರುಗಳು 55 ರೈತರು ಅಣ್ಣ ಅದಕ್ಕೆ ಹೇಳ್ತೀನಿ ನಾನು ಒಂದು ಈ ಫೋಟೋಗಳನ್ನ ನಾನು ಒಂದು ತಮ್ಮೇಲಿಗೆ ಹಾಕ್ಬಿಡ್ತೀನಿ ಇರೋದು ಎಲ್ಲರದ್ದು ಸಾರ್ದು ಒಂದು ಫೋಟೋ ಹೊಡ್ಕೊಂಡು ಅಣ್ಣ ತಡ್ರೆ ನಾನು ಫೋಟೋ ಹೊಡ್ಕೊಬಿಡ್ತೀನಿ ಓಕೆ ನಾನು ಇನ್ನೊಂದು ಮಾತಾಡೋಣ ಅಣ್ಣರ ಹತ್ರ ಅಣ್ಣ ನಮಸ್ತೆ ನಾನು ಹೇಳಿದೆ ನೀವು ಹೇಳ್ತಾ ಇದ್ದೀನಿ ನಾವು ನೀವೆಲ್ಲ ಮಾತಾಡ್ತಾ ಇರ್ತೀವಿ ಈ ಅಂಗಡಿ ಏನಕ್ಕೋಸ್ಕರ ಮಾಡ್ಬೋದು ಮಾಡೋ ಕಾರಣ ನಿಮ್ಗೆ ಹಂಗಿರೋ ಅಲ್ಲೇ ಬಿಸ್ನೆಸ್ ನಡೀತೈತಲ್ಲ ಅಲ್ಲೇ ಮಾಡ್ಬೋದಿತ್ತಲ್ಲ ಯಾಕೆ ಅಂದರೆ ಎಲ್ಲ ಈಗ ಆರ್ಗ್ಯಾನಿಕ್ ಅನ್ನೋ ಪದವನ್ನು ದುರ್ಬಳಕೆ ಮಾಡ್ಕೊಂಡು ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅಂತ ಆರ್ಗ್ಯಾನಿಕ್ ಹೆಸರಲ್ಲೆಲ್ಲ ಮೋಸ ಮಾಡ್ತಾವ್ರೆ ಹಂಗಾಗಿ ಮೋಸದಿಂದ ಸತ್ಯವಾಗಿ ಮಾಡೋರು ಎಲೆಮರೆ ಕಾಯ್ತಾರ ಎಲ್ಲೋ ಅವರೇ ಅವ್ರಿಗೆ ಮೋಸ ಆಯ್ತದೆ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಮಾಡೋರು ನಾವ್ಯಾಕೆ ಮೋಸ ಹೋಗ್ಬೇಕು ಅಂತೇಳಿ ನಮ್ಮ ರುಚಿಯನ್ನು ನೇರವಾಗಿ ನಾವೇ ಗ್ರಾಹಕರಿಗೆ ತೋರಿಸೋದ ಅನ್ನೋ ಉದ್ದೇಶಕ್ಕೆ ನೇರವಾಗಿ ಔಟ್ಲೆಟ್ ಮಾಡಿದ್ದೀವಿ ಈಗ ನನ್ನ ಅನುಭವದ ಪ್ರಕಾರ ಬೆಲ್ಲ ಅಂದರೆ ಮೂರು ಥರ ಅದೆ ಒಂದು ಕೆಮಿಕಲ್ ಓಕೆ ನಾನು ಮತ್ತೆ ನಿಮ್ಮದೇ ಒಂದು ಸಪ್ರೇಟ್ ಮಾಡ್ಬಿಡ್ತೀನಿ ಪಾಪ ಸಾರ್ ಇದ್ದಾರೆ ಅವ್ರಿಗೊಂದು ವೇದಿಕೆ ಕೊಟ್ಬಿಡೋಣ ಸರ್ ನಿಮ್ಮದು ನಿಮ್ಮ ಬಗ್ಗೆ ಮಾತಾಡ್ಬಿಡ್ತೀನಿ ನೀವು ಸರ್ ಹತ್ರ ಮಾತಾಡ್ಬಿಡ್ತೀನಿ ಇದು ಅಕ್ಕಿ ಬಗ್ಗೆ ಸಪ್ರೇಟ್ ಮಾಡ್ತೀನಿ ಬೆಲ್ಲದ ಬಗ್ಗೆ ಸಪ್ರೇಟ್ ಮಾಡ್ತೀನಿ ಅವ್ರಿಗೊಂದು ವೇದಿಕೆ ಕೊಟ್ಬಿಡೋಣ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಆಮೇಲೆ ಸರ್ ನಿಮ್ಮ ಬಗ್ಗೆ ಹೇಳ್ಬಿಡ್ತೀರಾ ಸರ್ ನಾನು ಕೆಂಪೇಗೌಡ ಏನಂದ್ರೆ ಇವತ್ತು ಆರ್ಗ್ಯಾನಿಕ್ ನಾನೊಂದು ಕ್ವಶನ್ ಕೇಳ್ತೀನಿ ತುಂಬಾ ಜನಗಳಿಗೆ ಆರ್ಗ್ಯಾನಿಕ್ ಅಂದ್ರೆ ಗೊತ್ತಿಲ್ಲ ಆರ್ಗ್ಯಾನಿಕ್ ಅಂದ್ರೆ ಏನು ತುಂಬಾ ಜನಗಳಿಗೆ ಹೇಳಿ ಸರ್ ಸರ್ ಈಗ ನನಗೆ ಗೊತ್ತಿರೋಂಗೆ ಸಸ್ಯಜನ್ಯ ಪ್ರಾಣಿಜನ್ಯ ಸಸ್ಯಜನ್ಯಕ್ಕೆ ಬೇಕಾಗಿರೋದು ಗಾಳಿ ನೀರು ಬೆಳಕು ಇಷ್ಟಿದ್ರೆ ಅದು ಆ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಅಲ್ಲಿ ಬೆಳೆ ಬಂದೇ ಬರ್ತದೆ ನಮ್ಮ ದುರಾಸಕ್ಕೆ ತಕ್ಕಾಗಿ ಫಲ ಕೊಡೋದಿಲ್ಲ ಅದು ಅದು ಏನು ಒಂದು ಸಸಿ ಬೀಜ ಮೊಳಕೆ ಹೊಡೆದು ಅದು ಸಸಿಯಾಗಿ ಹೂವು ಬಂದು ಕಾಯಿ ಬಂದೇ ಬರುತ್ತೆ ನಮ್ಮ ದುರಾಸಕ್ಕೆ ತಕ್ಕಾಗಿ ಫಲ ಕೊಡೋದಿಲ್ಲ ಅದು ಒಂದು ಭಾಗ ಪ್ರಾಣಿಜನ್ಯ ಪ್ರಾಣಿಜನ್ಯಕ್ಕೆ ಏನು ಬೇಕಾಗಿರೋದು ಆಹಾರ ಬೇಕು ನೀರು ಗಾಳಿ ಬೆಳಕು ಆಹಾರ ಇದು ಬೇಕೇ ಬೇಕು ಇವತ್ತು ಆಹಾರ ಅಂದರೆ ಇವತ್ತೇನು ನಾವು ಮನುಷ್ಯರು ಆಹಾರ ಬೇಕಾಗಿರೋದ್ರಿಂದ ನಮ್ಮ ಇವತ್ತು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಒದಗಿಸ್ಬೇಕು ಅಂತ ಇವತ್ತು ವಿಜ್ಞಾನಿಗಳು ಏನ್ಬಿಡೋ ಹಸಿರು ಕ್ರಾಂತಿ ಜಾರಿ ಮಾಡಿ ಇವತ್ತಿಷ್ಟೆಲ್ಲ ಅಧ್ವಾನಗಳಾದ ಇವತ್ತು ಎಲ್ರಿಗೂ ಗೊತ್ತು ತಾಪಮಾನ ಇಷ್ಟೆಲ್ಲ ಜಾಸ್ತಿ ಆಗಬೇಕಾದ್ರೆ ಏನು ಕೆಮಿಕಲ್ ಬಳಕೆ ನಾವು ಸಣ್ಣದ್ರಲ್ಲಿದ್ದಾಗ ಜಮೀನ್ ಹತ್ರ ಹೋದ್ರೆ ಊರಿಂದ ನೀರೇ ತಗೊಂಡು ಹೋಗ್ತಿರ್ಲಿಲ್ಲ ಅಲ್ಲೇ ಜಮೀನ್ ಹತ್ರನೇ ನೀರು ಕುಡ್ಕೊತಿದ್ವಿ ನಮ್ಮ ತಂದೆಯವರೆಲ್ಲ ಉಳುಮೆ ಮಾಡ್ತಿರ್ಬೇಕಾದ್ರೆ ಜಮೀನ್ ಹತ್ರ ನೀರು ಕುಡ್ಕೊತಿದ್ರು ಇವತ್ತು ನೀರು ಗದ್ದೆ ಹತ್ರ ನೀರೇ ಕುಡಿಯೋಕ್ಕಾಗೋದಿಲ್ಲ ಕಾರಣ ಏನು ಅಂತಂದರೆ ನಾವು ಬಳಸ್ತಿರೋ ಪೆಸ್ಟಿಸೈಡು ಮತ್ತು ನಾವು ಬಳಸ್ತಿರೋ ರಾಸಾಯನಿಕ ಇದೆಲ್ಲ ಪೂರ್ತಿ ಭೂಮಿ ಹಾಳಾಗೈತೆ ಇದನ್ನು ತಡೆಯೋಕ್ಕೋಸ್ಕರ ಇವತ್ತು ನಾವು ಸಾವಯವ ಅಂತಲೂ ಒಂದು ರೈತರುಗಳು ನಾವು ಎದ್ದು ನಾವು ಮಾಡಿ ಜೊತೆಗೆ ಏನಾಗುತ್ತೆ ಅಂದರೆ ರೈತ ಇವತ್ತು ಬಂಡವಾಳ ಹಾಕೋದು ಬಂಡವಾಳ ನಮ್ಗೆ ಸಿಗೋದಿಲ್ಲ ವರ್ಷದಲ್ಲಿ 3 ತಿಂಗಳು ತರಕಾರಿ ರೇಟು
ಯಾವುದೋ ಒಂದು ಸಲ ಮೂರು ತಿಂಗಳು ಮಾತ್ರ ಅವರು ಡಿಮ್ಯಾಂಡ್ ಇರುತ್ತೆ, ಇನ್ನು 9 ತಿಂಗಳು ಪೂರ್ತಿ ಉಚಿತವಾಗಿ ಬೆಳೆದು ಕೊಡುವಂಥದ್ದು, ಅವ್ನು ಮಾಡಿದ ಖರ್ಚನ್ನ ವಾಪಸ್ ತಗೊಂಡ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಪುಕ್ಷಟ್ಟೆ ಬೆಳೆದು ಇವತ್ತು ರೈತ ಗ್ರಾಹಕರಿಗೆ ಇದು ಮಾಡ್ತಾ ಇರೋದು. ಇವತ್ತು ಏನಪ್ಪ ದೊಡ್ಡ ಮಾತಾಡ್ತಾರೆ, ಯಾಕೆಂದ್ರೆ ರೈತರ ಹತ್ರ ಮಾತಾಡ್ತಿದ್ರೆ ಟೈಮ್ ಆಗದೆ ಗೊತ್ತಾಗ ಮತ್ತೆ ಅವ್ರದ್ದು ಕೊಟ್ಬಿಡಲ್ಲ. ಸರ್, ನಿಮ್ಮ ಹೆಸರು ವೆಂಕಟೇಶ್ ಅಂತ, ಟೀಮ್ ಅಲ್ಲಿಗಡೆ. ನೀವೇನೇನು ಬೆಳಿತೀರಿ? ನಾವು ಕಳೆದ 15 ವರ್ಷದಿಂದ ಮಾಡ್ತಾ ಇದ್ದೀನಿ ಗೋದರದ ಕೃಷಿನ. ಗೋದರದ ಕೃಷಿ ಮಾಡ್ತಾ ಇದ್ದು ಮತ್ತೆ ಸೊಪ್ಪು ತರಕಾರಿ. ನಾನು 16 ಅಡಿ ಸಾಲ್ ಮಾಡಿ ಸಾಲ್ನೊಳಗೆ ಸೊಪ್ಪು ತರಕಾರಿ. ಈಗ ಒಂದು ನಾನು ಒಂದು ಕ್ವಶನ್ ಕೇಳ್ತೀನಿ, ಈಗ ಒಂದು ತಿಂಗಳಿಗೆ 1 ಲಕ್ಷ ದುಡಿಬೋದು ಅಂತಾರೆ, ದುಡಿಬೋಕ್ಕಾಗತ್ತಾ? ಅದು ಆಗ್ಬೋದು, ಆಗದೆ ಇರ್ಬೋದು, ಅವ್ರು 1000 ಹೇಳ್ಕೋಬೋದು. ಈಗ ನನ್ನ ಕೆಪಾಸಿಟಿಲಿ ನಾನು 20-25 ಸಾವಿರ ಮಾಡ್ತಿದ್ದೀನಿ ಆರ್ಗ್ಯಾನಿಕಲಿ. ಸೊಪ್ಪು ತರಕಾರಿ ಬೆಲ್ಲ ಮತ್ತೆ ಅಕ್ಕಿ, ಇದು ಹಾಲು, ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ಎಲ್ಲ ಮಾಡ್ಕೊಂಡು ಈಗ ಮತ್ತೆ ಈಗ ಕಬ್ಬುದಾದ್ರೆ ಇಲ್ಲ ಇಲ್ಲ ಇಲ್ಲ, ನಾವು HF ಮುಟ್ಟುದಿಲ್ಲ, ಅದ್ರ ಹಾಲು ಕುಡಿದಿಲ್ಲ. ಸಿಗುತ್ತೆ ಬೆಣ್ಣೆ ಅಂದ್ರೆ ಅದು ಅಲ್ಲೆಲ್ಲ ಕೊಡ್ಬೇಕು, ತಂದು ಇಡೋಕ್ಕಾಗಲ್ಲ. ಇಲ್ಲಿ ಪ್ರೆಸ್ ಕೊಡ್ಬೇಕು, ಅವ್ರು ತಗೊಂಡೋಗ್ಬೇಕು. ತುಪ್ಪ ಸಿಗುತ್ತೆ. ನಾನು ಮನೆಯೆಲ್ಲ ನೋಡ್ತಾ ಇದ್ದೆ, ಚಿತ್ರದುರ್ಗದಿಂದ ಬಂದು ಇದಕ್ಕೆ ಬರ್ತಾ ಇದ್ದೆ, ಇಲ್ಲಿ ತುಮಕೂರಿಗೆ ಬೆಂಗಳೂರು ಬರ್ತಾ ಇದ್ದೆ. ಚಿತ್ರದುರ್ಗ ಒಂದು ಸ್ಟಾರ್ ಹೋಟ್ಲು, ಒಂದು ಹೋಟ್ಲು ಬರುತ್ತೆ, ಅಲ್ಲಿ 4000 ರೂಪಾಯಿ ಕೆಜಿ ತುಪ್ಪ ಹಾಕಿದ. ನಿಮ್ಮ ತುಪ್ಪಗೆ ನಮ್ಮ ತುಪ್ಪ ಇಲ್ಲಿ 4000 ಇಲ್ಲ, 2000 ಮಾಡ್ತಾ ಇದ್ದೀವಿ. ಈಗ 2000 ಇನ್ನೂರು ಕೊಡ್ತಾ ಇದ್ದೇವೆ, 2000 ಮಾಡಬೇಕು. ಈಗ ಇಲ್ಲಿ ಅದೇ ಟೋಲ್ಡ್ ಗೋಲ್ಡ್ ಬೋಲ್ಡ್ ಎಲ್ಲ ಹಾಲು 80-90 ರೂಪಾಯಿಗೆಲ್ಲ ಮಾಡ್ತಾರೆ. ನಿಮ್ಮ ತುಪ್ಪ ಬಂದು ಇಲ್ಲಿ 2000 ರೂಪಾಯಿ. ಹಾಂ, ನಾಟಿ ತುಪ್ಪ 2000 ಇದ್ರ ಆಗ್ಲೇ. ಈಗ ಆ ಟೋಲ್ಡ್ ಗೋಲ್ಡ್ ಬೋಲ್ಡ್ ಹಾಲು ಮಾರ್ತಾರಲ್ಲ 70-80 ರೂಪಾಯಿಗೆಲ್ಲ ಮಾಡ್ತಾರೆ. ಈಗ ನಮ್ದು 1 ಲೀಟರ್ ಹಾಲು ಹಾಕಿದ್ರೆ ಬರುತ್ತೆ 40 ರೂಪಾಯಿ. ನಮ್ದು ಹಳ್ಳಿ ಕಾರು, ಹಳ್ಳಿ ಕಾರ್ ಅಂದ್ರೆ 20 ರೂಪಾಯಿ ಸಿಗುತ್ತೆ. ಸಿಗುತ್ತೆ. ಓಕೆ, ಮಾತಾಡೋದು ನೋಡೋಣ, ತುಪ್ಪ ಟೇಸ್ಟ್ ನೋಡೋಣ. ಸರ್, ನಿಮ್ಮ ಹೆಸರು? ಶಂಕ್ರಯ್ಯ ಅಂತ. ಶಂಕ್ರಯ್ಯ ಅಂತ. ಶಂಕ್ರಯ್ಯ, ನಿಮ್ದು ಊರು ಸರ್? ನಮ್ದು ನಗರಿಕೆರೆ. ಅಗ್ರಿಕಲ್ಚರ್ ಮಾಡ್ತಾರೆ ಸರ್? ನಾವು ಭತ್ತ ರಾಗಿ ಮಾಡ್ತಾ ಇದ್ದೀವಿ. ನಿಮ್ದು ರಾಗಿ ಸಿಗುತ್ತಿಲ್ಲ? ಹಾ, ಅದು ಸಿಗುತ್ತೆ ರಾಗಿ, ಆರ್ಗ್ಯಾನಿಕ್. ಹಾ, ಆರ್ಗ್ಯಾನಿಕ್ ಸರ್. ರೇಟ್ ರಾಗಿ ಎಲ್ಲ 50 ರೂಪಾಯಿ. 50 ರೂಪಾಯಿ ಮತ್ತೆ 33 ರೂಪಾಯಿ ಅಂತಾರೆ ಗೌರ್ಮೆಂಟ್. ನಿಮ್ಮದು ನೋಡಿ 50 ರೂಪಾಯಿ ಅಂದ್ರೆ ನಮ್ಗೆ ಇಳುವರಿ ಕಡಿಮೆ ಬರ್ತದಲ್ಲ. ಆದ್ರೆ ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ರೆ ಇಳುವರಿ ಕಡಿಮೆ ಬರ್ತದೆ, ಅದರಿಂದ ನಾವು ರೇಟ್ ಜಾಸ್ತಿ ಮಾಡ್ತೀವಿ. 50 ರೂಪಾಯಿ. ಓಕೆ ಸರ್, ನೋಡ್ಬೋದು ಆರ್ಗ್ಯಾನಿಕ್ ಆಗಿ ರೈತು. ಗೋಧಾರಿತ ಕೃಷಿ, ನೀವು ಗೋಧಾರಿತ ಕೃಷಿ? ಓಕೆ, ಇಲ್ಲಿ ರಾಗಿನೂ ಸಿಗುತ್ತೆ, ಅಕ್ಕಿನೂ ಸಿಗುತ್ತೆ, ಮೆಣಸಿನ್ಕಾಯಿ ಎಲ್ಲ ಸಿಗುತ್ತೆ. ಇಲ್ಲಿಯೇ ತಕೋ ಹೋದ್ರು ನಾವು ಹೊರಗಡೆಯಿಂದ, ನಾವು ಗದ್ದೆಗೆ ಜಮೀನ್ಗೆ ಗೊಬ್ಬರ ತಂದು ಹಾಕೋದು. ಮಾತಾಡೋದು ಎಲ್ಲ ಪ್ರಾಡಕ್ಟ್ ತೋರಿಸೋದ್ರಿಂದ. ಸರ್, ನಿಮ್ಮ ಹೆಸರು? ಯೋಗೀಶ್ ಅಂತ ಹೇಳಿ ಸರ್. ನಾವು ಮಂಡ್ಯ ತಾಲೂಕು ಪದ್ಧತಿ ಗ್ರಾಮ. ನಾವು ಗೋವಾರ್ದ ಕೃಷಿ ಮಾಡ್ತಾ ಇದ್ದೀವಿ ಕಳೆದ 5 ವರ್ಷದಿಂದ. ಏನೇನು ಬೆಳಿತೀರಾ ಸರ್? ಕಬ್ಬು, ಭತ್ತ, ರಾಗಿ, ತೆಂಗು, ಬಾಳೆ, ಕೊಬ್ಬರಿ ಎಣ್ಣೆ ಎಲ್ಲ ಸಿಗುತ್ತೆ. ಕೊಬ್ಬರಿ ಎಣ್ಣೆ ಎಲ್ಲ ಪ್ರೆಸ್ ಸಿಗುತ್ತೆ ಸರ್. ನಮ್ಮ ಮರದಲ್ಲೇ ಬೆಳೆದಂಥ ತೆಂಗಿನಿಂದ ಕೊಬ್ಬರಿ ಮಾಡಿರೋದ್ರಿಂದ ನಾವು ಮಿಲ್ಲಲ್ಲಿ ನಾವು ಎಣ್ಣೆ ಮಾಡಿಕೊಂಡು ತಂದಿಲ್ಲಿ ಇಟ್ಟಿರ್ತೀವಿ. ನಾವೇನೇ ನಮ್ಮ ರೈತರು ಏನು 55 ಜನ ರೈತರು ಇದ್ದೀವಿ, ಅವರೆಲ್ಲ ಬೆಳೆದಂಥ ಉತ್ಪನ್ನಗಳನ್ನ ಇಲ್ಲಿ ತಂದಿಡೋದು ನಮ್ಮ ಸಂಘದ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವ್ರು ನೋಡ್ಕೊಳ್ತಾರೆ, ಅವ್ರಿಗೆ ತಿಂಗಳಿಗೆ ಇಷ್ಟೊಂದು ಸಂಬಳ ಅಂತಲೂ ಇದು ಮಾಡಿದ್ವಿ. ಗೌರವ ಧನ, ಬಯಲುಸೀಮೆ, ಸಾವಯವ ಕೃಷಿಕರ ಸಂಘ, ನನಗೂ ಕೇಳ್ತಾ ಇದ್ದಿಲ್ಲ ಎಲ್ಲ ನೀರಾವರಿ ಬಯಲುಸೀಮೆ ಅಂತ ಯಾಕೆ ಬಿಟ್ರೆ ನೀರಾವರಿ ಸಾವಯವ ಕೃಷಿಕರ ಸಂಘ ಅಂತ ಕೇಳ್ತಾ ಇದ್ದೆ. ಅದ್ರ ಬಗ್ಗೆ ಎಲ್ಲ ಒಂದು ಅರ್ಥವಾಗಿ ತಿಳಿಯೋಣ. ಒಂದು ವಿಸಿಟ್ ಮಾಡಿ, ನೀವು ವಿಸಿಟ್ ಮಾಡೋಕ್ಕಾಗ್ತಿದ್ದವರು ಒಂದು ಅವ್ರದ್ದು ಅಡ್ರೆಸ್ಸು ಫೋನ್ ನಂಬರು ಹಾಕಿರ್ತೀನಿ. ನೀವು ಇಡೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಎಲ್ಲಿಗೆ ಹಾಕಿದ್ರು ಒಂದು ಕೊರಿಯರ್ ಕಳಿಸ್ತಾರೆ ನಿಮಗೆ. ಎಲ್ಲ ಗ್ಯಾರಂಟಿ ಅವ್ರವ್ರದೇ ನೇಮು, ಅವ್ರವ್ರ ಹೆಸರಲ್ಲೇ ಹೋಗ್ತಾರೆ. ಇಲ್ಲಿ ಯಾವುದೇ ಮಾಡೆಲ್ ಇಲ್ಲ. ಆ ಮಾಡೆಲ್ಗೆ 1 ಕೋಟಿ ಕೊಟ್ಟು 2 ಕೋಟಿ ಕೊಟ್ಟು ಇಟ್ಟಿಲ್ಲ. ಇಲ್ಲಿ ರೈತರೇ ಮಾಡೆಲ್ಲು, ರೈತರೇ ಪ್ರದೇ ಪ್ರಾಡಕ್ಟು, ನಿಮಗೆ ಒಳ್ಳೆ ಆಹಾರ ಕೊಡ್ತಾರೆ ಕಡಿಮೆ ರೇಟಲ್ಲಿ, ಯಾವುದೇ ಮಧ್ಯವರ್ತಿಗಳಿಲ್ಲ. ಒಂದು ಬೈ ಮಾಡಿ ಅಂತ ಹೇಳ್ತಾ ಅವ್ರ ಪ್ರಾಡಕ್ಟು ನೋಡೋಣ ಬನ್ನಿ.